ಕೊಪ್ಪಳ ತಾಲೂಕಿನ ಅಳವಂಡಿ ಗ್ರಾಮದ ಯುವಕರ ಸಂಘ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅಳವಂಡಿ ಇವರ ಸಂಯುಕ್ತಾಶ್ರಯದಲ್ಲಿ ಅಳವಂಡಿ ಶ್ರೀ ಸಿದ್ದೇಶ್ವರ ಸಮುದಾಯ ಭವನದಲ್ಲಿ ರಕ್ತದಾನ ಶಿಬಿರ ಏರ್ಪಡಿಸಲಾಯಿತು. ವಾಟ್ಸಪ್ ಮೆಸೇಜ್ ಕೂಡ ಹರಿದಾಡಿ ಬಂದಿತ್ತು. ಇಂಥ ಸಂದರ್ಭದಲ್ಲಿ ದವಸ ಧಾನ್ಯಗಳು ಸಿಗುವಂಥ ಕಷ್ಟದ ಪರಿಸ್ಥಿತಿಯಲ್ಲಿ ರಕ್ತದ ಅವಶ್ಯಕತೆ ಇದೆ, ರಕ್ತ ಬೇಕಾಗಿದೆ, ರಕ್ತದಾನ ಶಿಬಿರ ನಡೆಸಬೇಕಾಗಿದೆ ಅಂತ ಅಂದುಕೊಂಡಾಗ ಇಲ್ಲಿ ಅಳವಂಡಿ ಗ್ರಾಮದಲ್ಲಿ ಅಳವಂಡಿ ಗ್ರಾಮ ಪಂಚಾಯತಿಯ ಸದಸ್ಯರಾದಂಥ ಅನ್ವರ್ ಹುಸೇನ್ ಗಡದ್ ಹಾಗೂ ಅಂಜುಮಾನ್ ಇಸ್ಲಾಂ ಕಮಿಟಿ ಅಧ್ಯಕ್ಷರಾದಂಥ ಅನ್ವರ್ ಹುಸೇನ್ ಗಡದ್ ಅವರು ತಮ್ಮ ಸಂಘಟಕರೊಂದಿಗೆ ತಮ್ಮ ಎಲ್ಲ ಬಳಗವನ್ನು ಕರೆದುಕೊಂಡು ಈ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳೋದಲ್ಲದೆ ರಕ್ತದಾನ ಕೂಡ ಮಾಡಿದ್ದಾರೆ. ಇದು ಒಂದು ಶ್ರೇಷ್ಠವಾದ ಕೆಲಸ, ಇಂಥ ಸಂದರ್ಭದಲ್ಲಿ ಉಪಯೋಗ ಆಗುವಂಥ ಕೆಲಸ ಅನ್ವರ್ ಹುಸೇನ್ ಗಡದ್ ಅವರು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಪಡ್ತೀನಿ ಹಾಗೂ ಎಲ್ಲ ಯುವಕರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛಪಡ್ತೀನಿ. ಸದ್ಯದ ಪರಿಸ್ಥಿತಿಯಲ್ಲಿ ಕೊರೋನಾ ಅಂತಕ್ಕಂಥ ಮಹಾಮಾರಿ ಆವರಿಸಿರೋದ್ರಿಂದ ಕೊಪ್ಪಳದ ಜಿಲ್ಲಾಸ್ಪತ್ರೆ ಮತ್ತು ತಾಲೂಕು ಆಸ್ಪತ್ರೆಯಲ್ಲಿ ಬರ್ತಕ್ಕಂಥ ಹೆರಿಗೆ ಪೇಷೆಂಟ್ ಇರ್ಬೋದು ಮತ್ತು ಈ ಅಪಘಾತ ಇನ್ನಿತರ ಪೇಷೆಂಟ್ಗಳಿಗೆ ರಕ್ತದ ಒಂದು ಅನಿವಾರ್ಯತೆ ಮತ್ತು ಅವಶ್ಯಕತೆ ತುಂಬ ಇತ್ತು. ಈಗ ಇಂಥ ಒಂದು ಪರಿಸ್ಥಿತಿಯಲ್ಲಿ ಜನ ಮನೆ ಬಿಟ್ಟು ಹೊರಗೆ ಬರದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಯಾರೂ ರಕ್ತದಾನಿಗಳು ಮುಂದೆ ಬರ್ತಾ ಇದ್ದಿಲ್ಲ. ಹೀಗಾಗಿ ರಕ್ತದ ಒಂದು ಕೊರತೆಯನ್ನು ನಮ್ಮ ಕೊಪ್ಪಳದ ರೆಡ್ ಕ್ರಾಸ್ ಸಂಸ್ಥೆ ಒಂದು ಅನುಭವಿಸ್ತಾ ಇತ್ತು. ಆ ಕೊರತೆಯನ್ನು ನೀಗಿಸುವುದರ ಸಲುವಾಗಿ ಹಿಂದೆ ಯಾರಾದರೂ ಕ್ಯಾಂಪ್ ಮಾಡಿದ್ರೆ ಉತ್ತಮ ಅಂತಕ್ಕಂಥ ಅಭಿಪ್ರಾಯವನ್ನು ರೆಡ್ ಕ್ರಾಸ್ ಸಂಸ್ಥೆ ವ್ಯಕ್ತಪಡಿಸಿರೋದ್ರಿಂದ ನಮ್ಮ ಅಳವಂಡಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದರ ಒಂದು ಈ ರೀತಿ ಕ್ಯಾಂಪ್ ಮಾಡಿದ್ವಿ, ಯಾರಾದರೂ ಯುವಕರು ಮತ್ತು ಯುವಕ ಸಂಘಗಳು ಮುಂದೆ ಬಂದರೆ ಅದನ್ನು ನಾವು ಸಂಘಟನೆ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ಈ ಒಂದು ಮೆಸೇಜ್ ವಾಟ್ಸಪ್ ಮೆಸೇಜ್ ಹಾಕಿರೋದ್ರಿಂದ ಅಳವಂಡಿ ಗ್ರಾಮದ ಅನೇಕ ಗೆಳೆಯರು ಅನ್ವಾರ ಹುಸೇನ್ ಗಡದ್ ಇರ್ಬೋದು, ಅದೇ ರೀತಿಯಾಗಿ ಬಸವರಾಜ ಕಕ್ಕೇಳಿ ಹೀಗೆ ಅನೇಕ ಎಲ್ಲ ಯುವಕರು ಸೇರಿ ನಮ್ಮ ಈಶಪ್ಪ ಅವರು ಎಲ್ಲರೂ ಸೇರಿ ಒಂದು ಸಂಘ ಒಂದು ಬ್ಲಡ್ ಡೊನೇಟ್ ಕ್ಯಾಂಪನ್ನು ಆರ್ಗನೈಸ್ ಮಾಡಿದ್ದಾರೆ. ಅದರ ಜೊತೆಗೆ ಅಳವಂಡಿ ಗ್ರಾಮ ಪಂಚಾಯತ್ನ ಸದಸ್ಯರು, ಆರೋಗ್ಯ ಇಲಾಖೆಯವರು ಮತ್ತು ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಎಲ್ಲರೂ ಸೇರಿ ಊರಿನ ಸಂಘ ಸಂಸ್ಥೆ ಹಿರಿಯರು ಎಲ್ಲರೂ ಸೇರಿ ಈ ಒಂದು ಬ್ಲಡ್ ಡೊನೇಟ್ ಕ್ಯಾಂಪ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಿರ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯ, ಭಾಳ ಸಂತೋಷಕರ ವಿಷಯ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರಕ್ತವನ್ನು ದಾನ ಮಾಡ್ತೀವಿ ಅಂತೇಳಿ ಬರ್ತಕ್ಕಂಥದ್ದು ಅತ್ಯಂತ ಸಂತೋಷಕರ ವಿಷಯ. ಈಗಾಗಲೇ ಒಂದು 30-35 ರಕ್ತದಾನಿಗಳು ನೋಂದಾಯಿಸಿದರೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ. ಆಗಲಿ, ಉತ್ತಮ ಒಳ್ಳೆಯ ಒಂದು ಸಹಾಯವನ್ನು ಅಳವಂಡಿ ಗ್ರಾಮದ ಯುವಕರು ಮಾಡ್ತಾಯಿದ್ದಾರೆ ಅಂದರೆ ತಪ್ಪಾಗಲಿಕ್ಕೆ ಸಂಯೋಗದಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಅದೇ ಉದ್ಘಾಟನೆ ಸಮಾರಂಭ ಉದ್ಘಾಟಿಸಿದರು. ಕೋವಿಡ್ 19 ಇದ್ದ ಕಾರಣ ರಕ್ತದಾನಿಗಳ ಕಡಿಮೆ ಇದ್ದ ಕಾರಣ ರಕ್ತದ ಇದು ರಕ್ತ ಕಡಿಮೆ ಇದ್ದ ಕಾರಣ ನಮ್ಮ ಅಳವಂಡಿ ಗ್ರಾಮದ ಯುವಕರು ಯುವಕ ಸಂಘದವರು ರಕ್ತದಾನವನ್ನು ಮಾಡಿ ನಮ್ಮ ಕೊಪ್ಪಳ ಸರ್ವಾಗಿ